ನನ್ನ ಹೆಸರು ಶಶಿಧರ ಬಿ ಎಸ್ ಅಂತೇಳಿ. ನಾವು ಎಸ್ ಎಲ್ ಟ್ರೇಡರ್ಸ್ ಆ್ಯಂಡ್ ಫ್ಲೋರ್ ಮಿಲ್ಸ್ ಅಂತ ಶುರು ಮಾಡಿದ್ದು ಒಂದು ವರ್ಷ ಆಯಿತು. ಕರ್ನಾಟಕದಲ್ಲಿ ಮೈಸೂರಿನಲ್ಲಿದೆ. ಏರಿಯಾ ಬಂದು ಪರ್ಸೈನುಂಡಿ ಅಂತ. ನಾವು ಸ್ಟಾರ್ಟ್ ಮಾಡಿದ್ದು ಬರೀ ಫ್ಲೋರ್ ಮಿಲ್ ಅಂಥೇಳಿ. ಆಮೇಲೆ ಅದನ್ನು ನಾವೇ ಓನ್ ಪ್ರಾಡಕ್ಟ್ ಮಾಡಬೇಕಂಥೇಳಿ ಎಸ್ ಎಸ್ ಫುಡ್ಸ್ ಅಂಥೇಳಿ ನಾವು ನಮ್ಮದೇ ಓನ್ ಬ್ರ್ಯಾಂಡ್ ಮಾಡಿ ಎಲ್ಲ ಥರ ಫ್ಲೋರ್ಸು ಮತ್ತು ಮಸಾಲ ಸ್ಪೈಸಸ್ಸು ಆಯುರ್ವೇದಿಕ್ ಐಟಮ್ಸು ಎಲ್ಲ ಗ್ರೀನ್ ಟೀ ಈ ಥರ ಹೆಲ್ತ್ ಕಾನ್ಸಿಯಸ್ ಇಟ್ಕೊಂಡು ಹೆಲ್ತ್ ಬೇಸ್ ಇಟ್ಕೊಂಡು ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಹೋದ ವರ್ಷ ಮುರುಡೇಶ್ ಅಂತ ಹೇಳಿ ಹುಡುಗ ಎಲ್ಲ ಇಂಡಸ್ಟ್ರಿನ ಸರ್ಚ್ ಮಾಡಿ ಸರ್ವೆ ಮಾಡೋಕ್ಕೆ ಬಂದಾಗ ನಮಗೆ ನಿಮಗೆ ಲೋನ್ ಬೇಕಾ ಸರ್, ನಾವು ಈ ಥರ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಅವ್ರು ಕೇಳ್ಬಿಟ್ಟು ನಮ್ಗೆ ಆ ಟೈಮಲ್ಲಿ ಕೆಲವು ಮಿಷನರೀಸ್ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ಥರ ಬೇಕು ಅಂತ ಹೇಳಿದ್ದಕ್ಕೆ ಆ ಮುರುಡೇಶ್ ಅನ್ನೋ ಹುಡುಗ ಕರ್ಕೊಂಡೋಗಿ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ವೆರಿ ಇನ್ಸ್ಪೈರ್ ಆಗಿ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡಿದ್ರು. ಆಮೇಲೆ ಅವರು ಯಾವಾಗ ನಮ್ಗೆ ಲೋನ್ ಕೊಟ್ಟಮೇಲೆ ನಾನು ಡಿಹೈಡ್ರೇಟರ್ಸು ಮತ್ತು ಪಲ್ವರೈಸರ್ಗಳು ಮತ್ತು ರೋಸ್ಟರ್ಸು ಡಿಹೈಡ್ರೇಟರ್ ಎಲ್ಲ ಇರೋದ್ರಿಂದ ನಾವು ಬೀಟ್ರೂಟ್ ಪೌಡ್ರು ಕ್ಯಾರೆಟ್ ಪೌಡ್ರು ಎಲ್ಲ ವೆಜಿಟೇಬಲ್ ಪೌಡರ್ಸ್ ಎಲ್ಲ ಮಾಡಿಕೊಂಡು ಅದನ್ನು ಬ್ಲೆಂಡಿಂಗ್ ಎಲ್ಲ ಮಾಡಿ ಮತ್ತು ನಾವು ಅದನ್ನು ಮಾರ್ಕೆಟಿಗೆ ಬಿಟ್ಟಾಗ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಗ್ರೀನ್ ಟೀ ಎಲ್ಲ ಮಾಡ್ತಾಯಿದ್ವಿ ಇವಾಗ. ಅದೆಲ್ಲ ಬೇಸಿಕಲಿ ಅವರೆಲ್ಲ ಲೋನ್ ಕೊಟ್ಟ ಮೇಲೆ ನಮಗೆ ಇದೆಲ್ಲ ಮಾಡಲಿಕ್ಕೆ ನಮಗೊಂದು ಮೋಟಿವೇಟ್ ಆಯಿತು. ನಮ್ಮನ್ನು ಭಾಳ ಈಸಿಯಾಗಿ ಲೋನ್ ಆಯಿತು, ಟು ಬಿ ಫ್ರ್ಯಾಂಕ್ ವಿತ್ ಯು. ಯಾವುದೇ ಹರ್ಡಲ್ಸ್ ಇಲ್ಲದೆ ಯಾವುದೇ ಜಾಸ್ತಿ ತಿರುಗಿಸೆ ಮಾಡಿದೆ ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಕೊಟ್ರು. ಅದನ್ನು ನಾನು ಮಿಷಿನರೀಸ್ ಎಲ್ಲ ತೊಗೊಂಡಿದ್ದೀನಿ, ಒಂದು ಒಳ್ಳೆ ಕಾಸ್ಗೆ ಯೂಸ್ ಮಾಡ್ತಾಯಿದ್ವಿ. ಬಿಫೋರ್ ಇದು 10-25 lakhs ಇತ್ತು ಸರ್, 10-25 lakhs ಇತ್ತು. ಬಟ್ ಲೋನ್ ಆದಮೇಲೆ ಇಟ್ಸ್ ಕ್ರಾಸ್ಡ್ ಐ ಥಿಂಕ್ 50-60 lakhs. ಕಿನಾರ ಅನ್ನೋದೊಂದು ಗೊತ್ತೇ ಇರಲಿಲ್ಲ. ಯಾರು ಅವ್ರ ಪಾಪ ಅವ್ರ ಎಂಪ್ಲಾಯಿ ಬಂದರು ಈ ಥರ ನಾವು ನಿಮ್ಗೆ ಲೋನ್ ಕೊಡ್ತೀವಿ ಅಂದರು. ನಾವು ಆ್ಯಕ್ಚುಲಿ ಇನ್ಷಿಯಲಿ ನಮಗೆ ನಗು ಬಂತು, ಬ್ಯಾಂಕ್ಗಳಿಗೆ ಸುತ್ತಿದ್ರೆ ಲೋನ್ ಕೊಡೋದಿಲ್ಲ, ನೀವು ಬಂದು ಸುಮ್ಮನೆ ಜಸ್ಟ್ ಒಂದು 3-4 days ಅಂತ. ಐ ಶುಡ್ ಸೇ ಥ್ಯಾಂಕ್ಸ್ ಟು ದೆಮ್, ಥ್ಯಾಂಕ್ಸ್ ಟು ಕಿನಾರಾ.